ನಮಸ್ಕಾರ, ನಾನು ಡಾಕ್ಟರ್ ಗಿರೀಶ್ ಎಸಿ, ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್. ಒಬೆಸಿಟಿ ಕಾಮನ್ ಆಗಿ ಏನು ಬಿಲೀಫ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಚ್ಚಿನ ಒಂದು ಫುಡ್ಡನ್ನು ತಗೊಳ್ಳೋದ್ರಿಂದ ಸೊ ಅದು ಮೇನ್ ಕಾಸ್ ಅಂತ ಯೋಚನೆ ಮಾಡಿರ್ತಾರೆ. ಬಟ್ ದ ರೂಟ್ ಕಾಸ್ ಅಂದರೆ ಪ್ರೈಮರಿ ಕಾಸ್ ಯೂಶುವಲಿ ಅದು ಹೆರಿಡಿಟರಿ ಅಥವಾ ಜೆನೆಟಿಕ್ ಇರುತ್ತೆ. ಇವಾಗ ನಾವೇ ನೋಡಿದ ಹಾಗೆ ಅದರ ಸ್ವಲ್ಪ ನಾವು ವಿಮರ್ಶೆ ಮಾಡಿದಾಗ ಫ್ಯಾಮಿಲಿಯಲ್ಲಿ ಸೊ ಅವರ ಫಾದರು ಅಥವಾ ಫಾದರ್ ಕಡೆ ಮದರು ಅಥವಾ ಮದರ್ ಕಡೆ ಯಾರಿಗಾದರೂ ಈ ಥರ ಒಬೆಸಿಟಿ ಇದ್ದ ಕಾರಣ ಅವರು ಮಕ್ಕಳಲ್ಲಿ ಅದು ಯಾವುದೇ ಒಂದು ಏಜಲ್ಲಿ ಅದು ಕಾಣಿಸ್ಕೊಳ್ಬೋದಾಗಿರುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಕೆಲವರಿಗೆ ಅದು ಅಫೆಕ್ಟ್ ಆಗಿರುತ್ತೆ, ಅಂದರೆ ಹಿಪ್ಸ್ ಇರ್ಬೋದು ಅಥವಾ ಬಟಕ್ಸ್ ಇರ್ಬೋದು ಅಥವಾ ಥೈಸ್ ಇರ್ಬೋದು ಅಥವಾ ಆರ್ಮ್ಸ್ ಇರ್ಬೋದು. ಸೊ ಇದನ್ನು ಕೂಡ ಈ ಜೆನೆಟಿಕ್ ಅಥವಾ ಹೆರಿಡಿಟರಿವನ್ನು ಸಪೋರ್ಟ್ ಮಾಡಿರುತ್ತೆ. ಸೊ ಹಾಗಾಗಿ ಈ ಇದು ಫುಡ್ಡು ನಾವು ಎಕ್ಸ್ಟ್ರಾ ಕ್ಯಾಲೋರೀಸ್ ನಾವು ತಗೊಳ್ಳೋದ್ರಿಂದ ಇನ್ನೂ ಆ್ಯಡ್ ಆಗುತ್ತೆ ಅಥವಾ ಹೆಚ್ಚಾಗುತ್ತೆ ಒಬೆಸಿಟಿ. ಬಟ್ ರೂಟ್ ಕಾಸ್ ಇದರಲ್ಲಿ ಈ ಹೆರಿಡಿಟರಿ ಅಥವಾ ಜೆನೆಟಿಕ್ ಇದ್ದೇ ಇರುತ್ತೆ.